ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ ಈ ಬೆನ್ನಲ್ಲೇ ರಾಜ್ಯದಲ್ಲಿ ಧರ್ಮ ದಂಗಲ್ ಧಗಧಗಿಸ್ತಾ ಇದೆ ಹಾಗಾದ್ರೆ ಈ ಧರ್ಮ ದಂಗಲ್ ಹಿಂದೆ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ ಅದೇನು ಅಂತೇಳಿ ನೋಡ್ತಾ ಹೋಗೋಣ ಚುನಾವಣೆ ಹತ್ತಿರವಾಗುತ್ತಲೇ ಧರ್ಮದಂಗಲ್ ಪಾರ್ಟ್ ಟು ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ರಣಕಹಳೆಯನ್ನ ಬಿ ಜೆ ಪಿ ಊದಿದೆ ಶ್ರೀರಂಗಪಟ್ಟಣ ಕೇಸರಿ ಕಹಳೆ ಕೇವಲ ಟ್ರೇಲರ್ ಅಷ್ಟೇನಾ ಪಿಕ್ಚರ್ ಬಾಕಿ ಹೈ ಅಂತೇಳೇನಾದ್ರೂ ಬಿ ಜೆ ಪಿಯ ನಾಯಕರುಗಳು ಎರಡೂ ರಾಜಕೀಯ ಪಕ್ಷಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಹನುಮ ಸಂಕೀರ್ತನ ಯಾತ್ರೆಯ ಮೂಲಕ ಸಿದ್ಧವಾಯ್ತ ಹಾಗಾದ್ರೆ ರಾಜಕೀಯ ರಣಕಣ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆ ಕೂಡ ಈಗ ಆರಂಭವಾಗಿರುವಂತಹದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀನಿವಾಸ್ ಹಳೆ ಮೈಸೂರು ಭಾಗ ಹೇಳಿ ಕೇಳಿ ಒಕ್ಕಲಿಗರ ಪಾರುಪತ್ಯವಿರುವಂತಹ ಭಾಗ ಅದು ಇಲ್ಲಿ ಹಿಂದುತ್ವದ ಅಸ್ತ್ರ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಆ ಪ್ರೇಮ್ ಸಹಜವಾಗಿ ಎರಡ್ ಸಾವಿರದ ಚುನಾವಣೆಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಕಾರ್ಯತಂತ್ರಗಳನ್ನು ರೂಪಿಸ್ತಿದೆ ಸೊ ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಪ್ರಬಲ ಅಸ್ತ್ರ ಹಿಂದುತ್ವ ಇಷ್ಟು ದಿನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ವಲಯಗಳಲ್ಲಿ ಇದನ್ನ ಅಪ್ಲೈ ಮಾಡ್ತಿತ್ತು ಸೊ ಆಗ ಅದು ವರ್ಕೌಟ್ ಆಗಿದೆ ಅದೇ ರೀತಿಯಾಗಿ ಆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ವರ್ಕೌಟ್ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಮಾಡ್ತಿದೆಯಾ ಅನ್ನುವಂಥದ್ದು ಈಗ ಉದ್ಭವ ಆಗಿರುವಂತಹ ಪ್ರಶ್ನೆ ಅದಕ್ಕೆ ನಿನ್ನೆ ನಡೆದಂತಹ ಸಂಕೀರ್ತನ ಯಾತ್ರೆಯೇ ಪ್ರಮುಖ ಕಾರಣವಂತದ್ದು ಯಾಕೆ ಅಂತಂದ್ರೆ ಭಾವನಾತ್ಮಕವಾಗಿ ಆ ಯಾವುದೇ ವಿಚಾರಗಳು ಪ್ರಸ್ತಾಪ ಆದ್ರೆ ಸಹಜವಾಗಿ ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಸೊ ಈ ಮೂಲಕ ಹಿಂದುತ್ವದ ಒಂದು ಪ್ಲೇ ಮಾಡಿ ಒಂದಷ್ಟು ಭಾಗದಲ್ಲಿ ಮತ್ತಷ್ಟು ಸಂಘಟನೆ ಮಾಡಿಕೊಳ್ಳುವಂತದ್ದು ಬಿಜೆಪಿಯ ಪ್ಲಾನ್ ಚರ್ಚೆ ಆಗ್ತಿದೆ ಅದರ ಮುಂದುವರೆದ ಭಾಗವಾಗಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಹಿಂದುತ್ವದ ಕಾರ್ಡ್ ಅನ್ನ ಪ್ಲೇ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದೆ ಅನ್ನುವಂಥದ್ದು ರಾಜಕೀಯ ಚರ್ಚೆಗಳು ಪ್ರಾರಂಭ ಆಗಿದೆ ಆದ್ರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೀವು ಹೇಳಿದಾಗೆ ಇದು ಹಳೆ ಮೈಸೂರು ಭಾಗ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹದ್ದು ಸೊ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಭಾಗದಲ್ಲಿ ನಿಜಕ್ಕೂ ಕೂಡ ಇದು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಪ್ರೇಮ್ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ महिति